ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ಆದದಂತಹ ಅನ್ಯಾಯ ಮತ್ತು ದ್ರೋಹವನ್ನು ಇವತ್ತು ನಾವು ಹೇಳಿದ್ದೇವೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಇಲ್ಲ ನಮಗೇನು ಅನ್ಯಾಯ ಆಗಲಿಲ್ಲ ನಮಗೆ ಬಹಳಷ್ಟು ಇವತ್ತು ಕೊಟ್ಟಿದ ನಮ್ಮ ಯೋಜನೆಗಳು ಮತ್ತು ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ನಾನು ಇವತ್ತು ಕೇಳುವಂಥದ್ದು ರಾಜ್ಯ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಇವತ್ತು ಬೇರೆ ಬೇರೆ ಇಲಾಖೆಗೆ ಅನುದಾನವನ್ನು ಯಾಕೆ ಕಡಿಮೆ ಮಾಡಿದೆ ಮತ್ತೆ ಇವತ್ತು ಇವರು ಕೇಂದ್ರ ಬೆಂಬಲಿಸ್ಲಿಕ್ಕಾಯ್ತು ನೀ ಅಲ್ಲಿ ಕೂತ್ಕೊಂಡು ಇವರನ್ನು ಬೆಂಬಲಿಸ್ಲಿಕ್ಕಾಯ್ತು ನಿಮ್ಮ ಕೆಳಗಿದ್ದ ಕಾರ್ಯಕರ್ತ ನೀವೇನು ತಪ್ಪು ಮಾಡಿದ್ರು ಕೂಡ ನಿಮ್ಮನ್ನು ಕಣ್ಣು ಮುಚ್ಚಿ ಬೆಂಬಲಿಸ್ಲಿಕ್ಕಾಯ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರಿಗೆ ಬೆಂಬಲ ಮಾಡುದು ಶಾಸಕರು ನಮ್ಮ ಬೆಂಬಲ ಮಾಡುದು ನಿಮ್ಗೆ ಇಷ್ಟ ಇಲ್ಲ ನಿಮ್ಮಲ್ಲಿ ಏನ್ ಮಾಡ್ತೀರಿ ನಮ್ಮ ಏನಾದ್ರೂ ಕಮ್ಮಿ ಆದ್ರೂ ಕೂಡ ಕೇಳ್ತಾರೆ ಅಲ್ಲ ನಿಮ್ಮಲ್ಲಿ ಅದು ಇಲ್ಲ ಅಂತ ನಾವ್ ಹೇಳ್ತಾ ಇದ್ದೇವೆ ಆಧಾರ್ ಅವ್ರೆ ಸೋತರು ಹೋಗಿ ಅಲ್ಲಿ ಸಲಾಮ್ ಹೊಡಿತೀರಲ್ಲ ನಿಮ್ಮಿಂದ ನಾವು ಪಾಠ ಕಲಿಬೇಕಾ ಸೋತ್ರ ನಾವು ಬರ್ತೇವೆ ನಮ್ಮ ಸಂಸ್ಕೃತಿ ಗೆದ್ರೂ ಹಿಂದೆ ಕೂಡಿಸಿದಾರಲ್ಲ ಅದಕ್ಕೇನಂತೀರಾ ಯಾಕಿಂದ ಕೂಡಿಸಿರೋದ್ ಮತ್ತೆ ಸಭಾಧ್ಯಕ್ಷ ಮುಗಿಸ್ಬೇಕಲ್ಲ ಮುಗಿಸ್ಬೇಕು ಯುಟಿ ಖಾದರ್ ಸಭಾಧ್ಯಕ್ಷರೇ ಈ ರಾಜ್ಯದ ದೊಡ್ಡ ದುರಂತ ಏನಂತ ಹೇಳಿದ್ರೆ ಇವರೆಲ್ಲವೂ ಕೂಡ ರಾಜ್ಯಕ್ಕೆ ಓಟು ರಾಜ್ಯಕ್ಕೆ ಓಟು ಇದೇ ಲೆಕ್ಕಾಚಾರ ಅಲ್ಲ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಹೇಳಿದ್ ಏನಾದ್ರು ಲೆಕ್ಕಾಚಾರ ಇವರು ಉಂಟಾ ಒಂದು ಪ್ರೋಗ್ರಾಮ್ ಉಂಟಾ ಬರೇ ಓಟು ರಾಜ್ಯಕ್ಕೆ ಓಕೆ ಈಗ ಯುಟಿ ಖಾದರ್ ಅವರು ಹೇಳ್ತಿರೋ ವಿಷಯ ಇದು ಬಜೆಟ್ ಮೇಲಿನ ಜನರಲ್ ಡಿಸ್ಕಷನ್ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ಅದನ್ನ ತಾವು ಪ್ರತ್ಯೇಕವಾಗಿ ಅದನ್ನ ಹೊರಗೆ ಎಲ್ಲರೂ ಚರ್ಚೆ ಮಾಡಬೇಕು ಅಭ್ಯಂತರ ನೀವು ಈಗ ಇಲ್ಲಿ ಬಜೆಟ್ಗೆ ನೇರವಾಗಿ ಏನಾದ್ರೂ ಸ್ಪಷ್ಟೀಕರಣದ ವಿಷಯ ಎಲ್ಲವೂ ಕೂಡ ಸರಿದೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರೇ ಈಗ ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ಇಲಾಖೆ ಕೊಡುವಂತ ಅನುದಾನ ಯಾಕೆ ಕಡಿಮೆ ಆಗಿದೆ ಅಥವಾ ಹೊಸತಾದ ಒಂದು ಯಾವುದೇ ಒಂದೇ ಒಂದು ಯೋಜನೆ ಕೂಡ ಹೊಸತಾಗಿ ಯಾಕೆ ಕೂಡ ನಮ್ಗೆ ಘೋಷಣೆ ಇವತ್ತು ಆಗ್ಲಿಲ್ಲ ಹೇಳಿ ಶಾಸಕಾದ ನನಗೆ ಅರ್ಥ ಆಗ್ತಾ ಇದೆ ಜಲ್ ಜೀವನ್ ಮಿಷನ್ ಮಾಡಿ 8000 ಕೋಟಿ ಕರ್ನಾಟಕಕ್ಕೆ ಬಂದಿದೆ ನ್ಯಾಷನಲ್ ಹೈವೇಗೆ ಎಷ್ಟು ಆಮೇಲೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಭಾಧ್ಯಕ್ಷರೇ ಹೇಳಿದ್ದಾರೆ